ಇದು ಒಂದು ನಿಮಿಷ ಕೇಳಿ, ನಾನು ಬರ್ತ್ಡೇನ ಆಚರಣೆ ಮಾಡ್ಕೊಳ್ಳೋದಿಲ್ಲ ನಾನು. ಹೀಗಾಗಿ ಯಾವತ್ತೂ ಆಚರಣೆ ಇಲ್ಲ, ಹೀಗಾಗಿ ನಾನು ಆಚರಣೆ ಮಾಡೋದಿಲ್ಲ. 6 ತಿಂಗಳು ಆಗಿರೋದ್ರ ಬಗ್ಗೆ ಒಂದು ಪುಸ್ತಕವನ್ನು ರಿಲೀಸ್ ಮಾಡ್ತೀನಿ. ಏನೆಲ್ಲ ಕೆಲಸಗಳು 6 ತಿಂಗಳಲ್ಲಿ ಆಗಿದೆ ಮತ್ತು ಅವು ಯಾವ ರೀತಿ ಜನ ಉಪಯೋಗಿ ಆಗಿದ್ದಾವೆ ಅನ್ನೋ ಬಗ್ಗೆ ಒಂದು 6 ತಿಂಗಳದ ಒಂದು ಪಕ್ಷಿ ನೋಟವನ್ನು, ನಾವೇನೇನು ಮಾಡಿದ್ದೀವಿ ಅನ್ನುವಂಥ ವಿವರಗಳನ್ನು ನಾನು ಕೊಡ್ತೀನಿ. ಕಾರ್ಯಕ್ರಮ ಸರ್ಪ್ರೈಸ್ ಘೋಷಣೆ ಸರ್ಪ್ರೈಸ್ ಘೋಷಣೆ ಏನೂ ಇಲ್ಲ. ನಾನು ಸರ್ಪ್ರೈಸ್ 6 ತಿಂಗಳಿಗೆಲ್ಲ ಘೋಷಣೆ ಮಾಡ್ತಾರ ನೋಡ್ರಿ. ಒಂದು ನಮ್ಮ ಸರ್ಕಾರ ಸ್ಪಂದನಾಶೀಲವಾಗಿರುವಂಥ ಸರ್ಕಾರ, ಯಾವಾಗ ಯಾವಾಗ ಯಾವುದ್ಯಾವುದು ಸಮಸ್ಯೆಗಳಿದೆ ಇನ್ನೊಂದಿದೆ ಅದಕ್ಕೆ ಸ್ಪಂದನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೆ. ಉದಾಹರಣೆಗೆ ಅದಕ್ಕೇನು 6 ತಿಂಗಳು ಅಥವಾ ಯಾವುದರ ಒಕೇಶನ್ ಬೇಕಾಗಿಲ್ಲ. ಜೋಳ ಖರೀದಿ ಬಗ್ಗೆ ಎಲ್ಲ ರೈತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದರು, ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ, ಆಜ್ಞೆ ಮಾಡಿದ್ದೀವಿ. ಈಗ ರಾಗಿ ಖರೀದಿಯನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ, ಅದನ್ನು ಕೂಡ ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದರಲ್ಲಿ ಅನುಮೋದನೆ ಪಡೆದು ಅದನ್ನು ಕೂಡ ನಾವು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೇವೆ. ಹೀಗೆ